ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಮ್ಮೆಲ್ಲರ ಮನಸ್ಸಿನ ಒಳಗಿರುವ ಒಂದು ಸಾಮಾನ್ಯವಾದ ಒಂದು ಶಕ್ತಿಯ ಬಗ್ಗೆ ನಾನು ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಒಂದು ಕಥೆಯ ಮೂಲಕ ಹೇಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತು ಈ ಕತೆ ತುಂಬಾ ಫೇಮಸ್ ಇದೆ, ಆದರೂ ಇದು ಕೆಲವು ಗೊತ್ತಿಲ್ಲದವರಿಗೆ ಇದು ಹೆಲ್ಪ್ ಆಗ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಹೀಗೆ ಒಂದು ದೇಶದಲ್ಲಿ ಹೌದಿನಿ ಅಂತ ಒಬ್ಬ ಮ್ಯಾಜಿಕ್ ಮಾಡೋನು ಇರ್ತಾನೆ, ದೊಡ್ಡ ಮ್ಯಾಜಿಷಿಯನ್ ಇರ್ತಾನೆ. ಅವನು ಎಂಥ ದೊಡ್ಡ ಮ್ಯಾಜಿಷಿಯನ್ ಅಂದ್ರೆ, ಅವನ ಕೈಯಲ್ಲಿ ಲೈಕ್ ವಿಚಿತ್ರಕರ ಘಟನೆಗಳು ಇಂದ ಕೂಡ ಅವನು ತಪ್ಪಿಸ್ಕೊಂಡು ಬರ್ತಾ ಇರ್ತಾನೆ. ಸೊ ಅವನದೊಂದು ವಿಶೇಷ ಕ್ವಾಲಿಟಿ ಇರುತ್ತೆ ಆ ಹೌದಿನಿ ಅನ್ನೋ ಮ್ಯಾಜಿಷಿಯನ್ದು. ಅದು ಏನು ಅಂತಂದ್ರೆ, ಎಂತಹ ಟಫೆಸ್ಟ್ ಇರೋ ಜೈಲು, ಎಷ್ಟೇ ಪ್ರೊಟೆಕ್ಷನ್ ಇರೋ ಜೈಲ್ ಇದ್ರು ಕೂಡ ನಾನು ಅದರಿಂದ ತಪ್ಪಿಸ್ಕೊಂಡು ಬರ್ತೀನಿ ಅಂತೇಳಿ ಅವನು ಜಗತ್ತಿಗೆ ಚಾಲೆಂಜ್ ಮಾಡ್ತಾನೆ. ಸೊ ಇದನ್ನು ಚಾಲೆಂಜ್ ಎಲ್ಲ ಕಡೆ ನೋಡ್ತಾರೆ, ಕೆಲವೊಬ್ರು ಒಪ್ಪಿಕೊಳ್ತಾರೆ ಅವನು ದೊಡ್ಡ ಮ್ಯಾಜಿಷಿಯನ್, ಮೇ ಬಿ ಹಂಗೆ ಮಾಡಿದ್ರು ಮಾಡಬಹುದು ಅಂತ. ಇನ್ನು ಕೆಲವೊಂದು ಜನ ಅವನು ಹೇಳ್ತಿರೋದು ನಿಜವಾಗ್ಲೂ ಹೌದಾ, ಅವ್ನು ಅಷ್ಟೊಂದು ದೊಡ್ಡ ಮ್ಯಾಜಿಷಿಯನ್, ನಾನು ಜೈಲಿಗೆ ಹಾಕ್ಬಿಟ್ರೆ ಅವನು ನಿಜವಾಗ್ಲೂ ತಪ್ಸ್ಕೊಂಡು ಬರ್ತಾನ ಅಂತ ಹೇಳಿ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ಅವನ್ನ ಕರೀತಾರೆ. ನಮ್ಮ ಹತ್ರ ಒಂದು ಜೈಲ್ ಇದೆ, ಅಲ್ಲಿ ನಾವು ನಿಮ್ಗೆ ಕೂಡ ಹಾಕ್ತೀವಿ, ನೀನು ತಪ್ಸ್ಕೊಂಡು ಬರಬೇಕು, ಅವಾಗ ನಮಗೆ ನೀನು ಗ್ರೇಟ್ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅವಾಗ ಹೌದಿನಿ ಅಂತಾನೆ, ನಾನು ನೀ ಎಂಥ ಕಷ್ಟದಿರೋ ಜೈಲಲ್ಲಿ ಹಾಕಿದ್ರು ಕೂಡ ನಾನು ಒಂದೇ ಒಂದು ತಾಸಿನಲ್ಲಿ ಅದರಿಂದ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅವಾಗ ಅವರು ಒಂದು ದಿನ ಕರೀತಾರೆ, ಯಾವ ಪ್ಲೇಸ್ ಯಾವ ಜೈಲ್ ಅಂತ ಎಲ್ಲ ಕರೆದು ಹೇಳ್ತಾರೆ. ಅವಾಗ ಅವನು ಏನ್ ಮಾಡ್ತಾನೆ, ತನ್ನ ಬೆಲ್ಟ್ ಇರುತ್ತಲ್ಲ ಆ ಬೆಲ್ಟ್ನ ಪಾರ್ಟ್ ಅಲ್ಲಿ ಒಂದು ಮೆಟಲ್ ರಾಡ್ನ ಹಾಕೊಂಡು ಹೋಗಿರ್ತಾನೆ ಜೈಲಿಗೆ. ಆಯ್ತು ಅಂತ ಅವರು ಆ ಜೈಲಿಗೆ ಕರ್ಕೊಂಡು ಹೋಗಿ ಅವನ್ನ ಜೈಲ್ ಒಳಗಡೆ ಹಾಕ್ತಾರೆ. ಫುಲ್ ಸೆಕ್ಯೂರಿಟಿ ಇರುತ್ತೆ, ಜೈಲ್ ಎದುರಿಗೂ ಎಲ್ಲ ನಿಂತಿರ್ತಾರೆ, ಅದ್ರ ಹಿಂದ್ಗಡೆ ಮೇಲ್ಗಡೆ ಎಲ್ಲಾ ಕಡೆ. ಏನು ಅವನು ಒಂಥರ ಬಿಡಿಸ್ಕೊಂಡೇ ಹೋಗಕ್ ಆಗ್ಬಾರ್ದು, ಅಷ್ಟೊಂದು ಕಷ್ಟವಾಗಿ ಫುಲ್ ಲಾಕ್ ಎಲ್ಲ ಮಾಡ್ಬಿಟ್ಟು ಜೈಲ್ನ ಪ್ರಿಪೇರ್ ಮಾಡಿ ಅವನ್ನ ಒಳಗೆ ಕಳಿಸ್ತಾರೆ. ಅವಾಗ ಅವನು ಹೇಳ್ತಾನೆ, ಒಂದು ತಾಸು ಟೈಮ್ ಕೊಡ್ರಿ ನನಗೆ, ನಾನು ಒಂದು ತಾಸಲ್ಲಿ ಹೊರಗೆ ಬಂದು ತೋರಿಸ್ತೀನಿ ಪ್ರಪಂಚಕ್ಕೆ ನನ್ನ ಶಕ್ತಿ ಏನಂತ ತೋರಿಸ್ತೀನಿ ಅಂತೇಳಿ ಅವರಿಗೆ ಚಾಲೆಂಜ್ ಮಾಡ್ತಾನೆ. ಅವ್ರು ಆಯ್ತು ಅಂತ ನಾವು ನೋಡ್ತೀವಿ, ಎಷ್ಟು ಕ್ಯೂರಿಯಾಸಿಟಿ ನಮಗೂ ಇದೆ, ಅದು ಹೆಂಗೆ ತಪ್ಸ್ಕೊಂಡು ಬರ್ತೀಯ ನೋಡ್ತೀನಿ ಅಂತೇಳಿ ಅವರು ನೋಡ್ತಾರೆ. ಆ ಹೌದಿನಿ ಕುತ್ಕೊಳ್ತಾನೆ ಜೈಲೊಳಗಡೆ, ಅವನ ಹತ್ರ ಒಂದು ತಾಸಿದೆ, ಅವನ ಬೆಲ್ಟ್ ಹತ್ರ ಒಂದು ಏನು ಮೆಟಲ್ ರಾಡ್ ಇತ್ತು ಅಂತ ಹೇಳಿದ್ನಲ್ಲ, ಅದರಿಂದ ಅವನು ಬರ್ತಾನೆ, ಆ ಲಾಕ್ ಹತ್ರ ಬರ್ತಾನೆ, ಜೈಲಿನ ಹಿಂದಿನ ಒಳಗಿನ ರೂಮಿಂದ ಲಾಕ್ ಹತ್ರ ಬರ್ತಾನೆ. ಆ ಮೆಟಲ್ ರಾಡ್ ಹಾಕಿ ತೆಗೆಯಕ್ ಟ್ರೈ ಮಾಡ್ತಾನೆ, ಎಷ್ಟೋ ಟ್ರೈ ಮಾಡ್ತಾನೆ, ಕೊರಿತಾನೆ ಅದನ್ನ ರಾಡ್ನ ಇದು ಮಾಡಕ್ ಮಾಡ್ತಾನೆ, ಬರೋದೇ ಇಲ್ಲ. ಅವನು ಹಿಂದೆ ಹೋಗಿರ್ತಕ್ಕಂತ ಜೈಲ್ಗಳಾಗ್ಲಿ ಅಥವಾ ಹಿಂದೆ ಮಾಡಿರ್ತಕ್ಕಂಥ ಮ್ಯಾಜಿಕ್ ಆಗಿ ಎಲ್ಲ ವರ್ಕ್ ಆಗ್ತಾ ಇದೆ, ಬಟ್ ಇದು ಮಾತ್ರ ಅವನಿಗೆ ವರ್ಕೇ ಆಗ್ತಾ ಇಲ್ಲ. ಎಷ್ಟೋ ಟ್ರೈ ಮಾಡ್ತಾ ಇದ್ದಾನೆ, ಹೆಂಗ್ ಮಾಡ್ತಾ ಇದ್ದಾನೆ ಹಿಂಗ್ ಮಾಡ್ತಾ ಇದ್ದಾನೆ, ಏನು ಮಾಡಿದ್ರು ಬರ್ತಾನೆ ಇಲ್ಲ. 45 ನಿಮಿಷ ಹೀಗೆ ಮಾಡಿದ್ರೆ ಹೀಗೆ ಹೀಗೆ ಮಾಡ್ತಾ ಮಾಡ್ತಾ ಆಗೋಗ್ಬಿಟ್ಟಿದೆ ಅವನಿಗೆ ಟೆನ್ಷನ್, ಒಳಗಡೆಯಿಂದ ಟೆನ್ಷನ್, ಇವಾಗ ನಾನು ಚಾಲೆಂಜ್ ಬೇರೆ ಮಾಡ್ಬಿಟ್ಟಿದೀನಿ, ಒಂದ್ ತಾಸಿಂದ ಹೊರಗೆ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದೀನಿ, ಇವಾಗ ನಾನು ಮಾಡ್ಲಿಲ್ಲ ಅಂತಂದ್ರೆ ನನಗೆ ತುಂಬಾ ನನ್ನ ಲೈಕ್ ನನ್ನ ಫೇಮಸ್ ಎಲ್ಲ ಹೊರಟೋಗ್ಬಿಡುತ್ತೆ, ನನ್ನ ಮೇಲೆ ಅಪಕೀರ್ತಿ ಬಂದ್ಬಿಡುತ್ತೆ ಅಂತ ಹೇಳಿ ಅವನು ತುಂಬಾ ಟೆನ್ಷನ್ ಮಾಡಿ 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 ಏನ್ ಮಾಡ್ತಾನೆ, ಇನ್ನೇನು 5 ನಿಮಿಷ 10 ನಿಮಿಷ ಉಳಿದು ಬಿಟ್ಟಿದೆ ಅಂತ ಅನ್ನೋಷ್ಟೊತ್ತಿಗೆ ಅಲ್ಲೇ ಕುಸಿದು ಬಿದ್ದೋಗ್ಬಿಡ್ತಾನೆ. ಆ ಕುಸಿದು ಬಿದ್ದಾಗ ಅವನ ಕೈ ಹೀಗೆ ಬಡದ್ ಬಿಡುತ್ತೆ ಆ ಒಂದು ಬಾಗಿಲಿಗೆ, ಆ ಜೈಲಿನ ಒಂದು ಬಾಗಿಲಿಗೆ ಬಡದ ತಕ್ಷಣ ಅದು ಮೆಲ್ಲಕ್ಕೆ ಹೆಂಗೆ ಓಪನ್ ಆಗ್ಬಿಡುತ್ತೆ. ಅವಾಗ ಅವನಿಗೆ ಯೋಚನೆ ಆಗುತ್ತೆ, ಅವ್ರನ್ನ ಕೇಳ್ತಾನೆ, ಅಲ್ಲ ನೀವು ನನಗೆ ಇದು ಟಫೆಸ್ಟ್ ಜೈಲಲ್ಲಿ ಹಾಕಿದ್ದೀರಿ ಅಂತ ಹೇಳಿದ್ರಲ್ಲ, ಇದೇನು ಹಿಂಗೆ ಅಂದ ತಕ್ಷಣ ಬಂದ್ಬಿಡ್ತಲ್ಲ ಇದು ಅಂತ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ನಾವು ಇದನ್ನು ಲಾಕೇ ಮಾಡಿರಲಿಲ್ಲ ಅಂತ. ಸೊ ಈ ಕಥೆಯಿಂದ ಒಂದು ಸಂದೇಶ ಸಿಗ್ತಾ ಇದೆ ಜೀವನಕ್ಕೆ. ಅದೇನು ಅಂತಂದ್ರೆ, ನಾವು ಈ ಒಂದು ಹೌದಿನಿ ಅನ್ನೋ ಮ್ಯಾಜಿಷಿಯನ್ ತರ ಎಷ್ಟೋ ಒಂದು ಸಂದರ್ಭಗಳಲ್ಲಿ ನಮ್ಮ ಲೈಫಲ್ಲೇ ಇರ್ತೀವಿ. ನಾವು ಅದನ್ನ ಆ ಒಂದು ಆನ್ಸರ್ ಅಂದ್ರೆ, ಆನ್ಸರ್ ಅಂದ್ರೆ ಜೈಲಿಂದ ತಪ್ಸ್ಕೊಂಡು ಹೋಗೋದು ಏನು ಅಂತ, ಆನ್ಸರ್ ಯಾವಾಗ್ಲೂ ನಮ್ಮೊಳಗೆ ಇರುತ್ತೆ, ಆ ಒಂದು ಕೆಪಾಸಿಟಿ ಎಲ್ಲ ನಮ್ಮೊಳಗೆ ಇರುತ್ತೆ, ನಾವು ಆ ತರ ಯೋಚನೆ ಮಾಡಿರೋದಿಲ್ಲ. ಆ ಹೌದಿನಿ ಅನ್ನೋ ಮ್ಯಾಜಿಷಿಯನ್ ಮೈಂಡ್ ಏನಾಗ್ಬಿಟ್ಟಿತ್ತು ಅಂತಂದ್ರೆ, ಅವ್ರು ಯಾವಾಗ ಹೇಳಿರಲ್ಲ ನಾವು ತುಂಬಾ ಒಂದು ಸೆಕ್ಯೂರಿಟಿಯಿಂದ ಮಾಡಿದ್ವಿ ಜೈಲ್ನ, ಅಷ್ಟು ಟಫ್ ಆಗಿದೆ ಅಂತೇಳಿ ಅವ್ರು ಏನ್ ಹೇಳಿದ್ರಲ್ಲ, ಅವಾಗ ಅವನ ಮನಸ್ಸಲ್ಲಿ ಒಂದು ಕೂತ್ ಬಿಟ್ಟಿತ್ತು. ಅದು ಏನು ಅಂತಂದ್ರೆ, ಇದು ತುಂಬಾ ಕಷ್ಟ, ನಾನು ಇದನ್ನ ಹೆಂಗಾದ್ರೂ ಮಾಡಿ ಒಂದ್ ತಾಸ ಒಳಗಡೆ ಬೇಗ ನನ್ನ ಟ್ರಿಕ್ಸ್ಗಳೆಲ್ಲ ಯೂಸ್ ಮಾಡಿ ಮ್ಯಾಜಿಕ್ ಮಾಡಿ ಇದನ್ನ ಬಿಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಅವನು ಆತರ ಒಂದು ಕಷ್ಟ ಅನ್ನೋದನ್ನ ಆ ಒಂದು ಕೆಲಸ ಆಗಕ್ಕಿಂತ ಮುಂಚೆನೆ ಅವನು ಮನಸ್ಸಲ್ಲಿ ಪ್ರಿಪೇರ್ ಮಾಡ್ಬಿಟ್ಟಿದ್ದ. ಸೊ ಇದೇ ತರ ಕೂಡ ನಾವು ಕೂಡ ನಮ್ಮ ಲೈಫಲ್ಲಿ ಯಾವ್ಯಾವ ಘಟನೆ ನಡೀತವೆ ಎಲ್ಲವೂ ಆಲ್ರೆಡಿ ನಮಗೆ ಮಾಡುವಂತ ಕೆಪಾಸಿಟಿ ನಮಗೆ ಬೈ ಬರ್ತಿಂದನೆ ಬಂದಿದೆ, ಅದಕ್ಕೋಸ್ಕರ ಅದು ಹ್ಯೂಮನ್ ಪವರ್ ಅಂತ ಅಂತಾರೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಮೇ ಬಿ ಅದು ನಮ್ಮ ಅಹಂಕಾರ ಇರ್ಬೋದು, ನಮ್ಮ ಈಗೋ ಇರ್ಬೋದು, ಅಥವಾ ನಾವು ಜಾಸ್ತಿ ತಿಳ್ಕೊಂಡಿದೀವಿ ಅಂತ ಒಂದು ಆತರ ಒಂದು ಗುಣದಿಂದ
ಒಂದು ಸಿಂಪಲ್ ಥಿಂಗ್ಗಳನ್ನ ಹೆಂಗೆ ಮಾಡೋದು, ಅಥವಾ ಎಲ್ಲದಕ್ಕೂ ಒಂದು ಅಷ್ಟೊಂದು ನಾಲೆಜ್ ಇಂದ ಮಾಡಿ ಒಂದು ಸಿಂಪಲ್ ಥಿಂಗ್ಗಳನ್ನ ನಮಗೆ ಮಾಡದೇ ಇರ್ತಕ್ಕಂತ ಒಂದು ಘಟನೆಗಳು ಆಗೋಗ್ಬಿಡುತ್ತೆ. ಸೊ ಇದು ನಿಮ್ ವಿಜ್ಞಾನದಲ್ಲಿ ನೋಡಿದ್ರೆ ನ್ಯೂಟನ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನ, ಒಂದು ಪ್ರಿಸಮ್ ನ ತಗೊಂಡು ಲೈಟ್ಗೆ ಹೀಗೆ ಇಟ್ಟರೆ ಏಳು ಬಣ್ಣಗಳು ಬರುತ್ತೆ. ಅಂದ್ರೆ ನ್ಯೂಟನ್ ಏನು ಒಂದು ಸತ್ಯ ಗೊತ್ತಾಯ್ತು ಅಂದ್ರೆ ಬೆಳಕು ಅನ್ನೋದು ನಮಗೆ ಲೈಕ್ ವೈಟ್ ಕಲರ್ ಕಾಣತ್ ತರ ಕಾಣುತ್ತೆ, ವಿಸಿಬಲ್ ಲೈಟ್, ಆದ್ರೆ ಅದ್ರ ಒಳಗಡೆ ಏಳು ಬಣ್ಣ ಇದೆ ಅಂತೇಳಿ ಅವನಿಗೆ ಸತ್ಯ ಕಾಣುತ್ತೆ. ಅದೇ ತರ ನಮ್ಮ ಲೈಫ್ ಅಲ್ಲಿ ನಡೆಯುವ ಒಂದು ಏನೇನು ಘಟನೆಗಳಿದಾವೆ ಎಲ್ಲಾ ಒಂದೇ ತರ ಆಗುತ್ತೆ, ಎಲ್ಲವೂ ಖುಷಿಯಾಗಿ ಆಗ್ತಾನೆ ಇದೆ ಅಥವಾ ಎಲ್ಲವೂ ಬರೀ ದುಃಖನೇ ಇದೆ ಹೀಗೆ ಇರೋದಿಲ್ಲ. ಲೈಫಿಗೆ ಡಿಫ್ರೆಂಟ್ ಆದ ಬಣ್ಣಗಳಿರುತ್ತೆ, ಅವು ಆ ತರ ಸಂದರ್ಭಗಳು ಬಂದಾಗ ಮಾತ್ರ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಡೈಮೆನ್ಷನಲ್ ಥಿಂಕಿಂಗ್ ಅಂತ ಕರೀತಾರೆ. ಡೈಮೆನ್ಷನಲ್ ಥಿಂಕಿಂಗ್ ಅಂದ್ರೆ ವಿಧ ವಿಧವಾಗಿ ಯೋಚನೆ ಮಾಡೋದು. ಈಗ ಲೈಟ್ ಹೆಂಗೆ ವಿಧ ವಿಧವಾದ ಬಣ್ಣದಲ್ಲಿದೆಯೋ ಲೈಫ್ ಕೂಡ ಹಿಂಗೆ ಇರಲ್ಲ ಯಾವಾಗ್ಲೂ. ಲೈಫ್ ಅಂದ್ರೆ ಎಲ್ಲ ಒಂದು ಭಾವನೆಗಳ ಮಿಶ್ರಣ ಅಂತ ಯಾರು ತಿಳ್ಕೊಂಡಿರಲ್ವೋ ಅವರಿಗೆ ಮಾತ್ರ ಈ ತರ ಮೆಜಿಷಿಯನ್ ತರ ಘಟನೆಗಳು ಆಗ್ತಾ ಹೋಗುತ್ತೆ. ನೀವು ಯಾವ್ದಾದ್ರು ಸಣ್ಣರು ಇದ್ದಾಗ ಗಣಿತ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ, 1 × 2 = 2 ಅಂತ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಎಕ್ಸಾಮ್ ಅಲ್ಲಿ 2 × 1 ಅಂತ ಬಂದ್ರೆ, ಅಂದ್ರೆ ಇದು ಒಂದು ಚಿಕ್ಕ ಎಕ್ಸಾಂಪಲ್, 2 × 1 ಅಂತ ಬಂದ್ರೆ ಅದು ಏನು ಅಂತೇಳಿ ಕ್ವಶನ್ ಇದ್ದಕ್ಕಿದಂಗೆ ಬಂದ್ಬಿಡುತ್ತೆ. ಅಥವಾ ನಿಮಗೆ ಸಣ್ಣ ಒಂದು ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡೋದು ಹೇಳ್ಕೊಟ್ಟಿರ್ತಾರೆ ಕ್ಲಾಸ್ ಒಳಗಡೆ. ಎಕ್ಸಾಮ್ ಅಲ್ಲಿ ಬಂದಾಗ ದೊಡ್ಡ ದೊಡ್ಡ ನಂಬರ್ಸ್, 3 digits, 4 digits ನಂಬರ್ ಬಂದ್ಬಿಡುತ್ತೆ. ಸೊ ಈ ತರ ಈ ಒಂದು ಟೀಚಿಂಗ್ ಅಂತ ಅನ್ನೋದು ನಾವೇನು ಥಿಯರಟಿಕಲ್ ಅಥವಾ ಇಷ್ಟು ವರ್ಷಗಳಿಂದ ಜನರ ಮನಸ್ಸಲ್ಲಿ ಏನ್ ಬಿಂಬಿಸ್ತಾ ಇದೆ ಅದು ಟೀಚಿಂಗ್. ಆದ್ರೆ ಈ ಎಕ್ಸಾಮ್ ಅನ್ನೋದು ರಿಯಲ್ ಲೈಫ್ ಅಲ್ಲಿ ಈ ತರ ಘಟನೆಗಳು ಆದಾಗ, ಈ ತರ ಘಟನೆಗಳು ಅಂತಂದ್ರೆ ನಾವು ಏನೋ ತಿಳ್ಕೊಂಡಿರ್ತೀವಿ ಇದ್ದಕ್ಕಿದಂಗೆ ಏನೋ ಬಂದ್ಬಿಡುತ್ತೆ ಅಂತ. ಫಸ್ಟ್ ಆಫ್ ಆಲ್ ಇದ್ದಕ್ಕಿದಂಗೆ ಏನೋ ಬರಲ್ಲ, ಎಲ್ಲವೂ ರೀಸನ್ ಇಂದನೇ ಆಗುತ್ತೆ ಯೂನಿವರ್ಸ್ ಅಲ್ಲಿ. ಆದ್ರೆ ಆ ರೀಸನ್ ಗೆ ಸೊಲ್ಯೂಷನ್ ಕಂಡುಹಿಡಬೇಕು ಅಂತಂದ್ರೆ ನಾವು ಇವನ ತರ ಈ ಮೆಜಿಷಿಯನ್ ಹಿಂಗೆ ಅವನು ಕಷ್ಟಪಟ್ಟು ಏನೇನೋ ಮಾಡಕ್ ಟ್ರೈ ಮಾಡ್ದ, ಕೆಲವೊಂದ್ಸಲ ಕೆಲವೊಂದು ಘಟನೆಗಳು ಅಷ್ಟೊಂದು ಕಷ್ಟಪಡೋದು ಬೇಕಾಗೇ ಇರೋದಿಲ್ಲ, ಕೆಲವೊಂದು ಘಟನೆಗಳು ತುಂಬಾ ಈಸಿ ಇರುತ್ತೆ. ನಮಗೆ ಏನ್ ಬೇಕು ಅಂತಂದ್ರೆ ಆ ಮಲ್ಟಿ ಡೈಮೆನ್ಷನಲ್ ಥಿಂಕಿಂಗ್ ಅಂತ, ಅಂದ್ರೆ ಎಲ್ಲ ಆಂಗಲ್ ಅಲ್ಲೂ ನೋಡುವಂತಹ ಒಂದು ಮನಸ್ಸು ಬೇಕು. ಆಮೇಲೆ ಅದನ್ನು ತಾಳ್ಮೆಯಿಂದ ನೋಡ್ಬೇಕು, ಯಾವುದೇ ಘಟನೆ ಆದ್ರೂ ಕೂಡ ಅದನ್ನ ಗಡಿಬಿಡಿ ಹೋಗಿ ಹಿಂಗ ಅವಸರ ಆಗ್ಬಿಡ್ತು ನಾ ಇಷ್ಟೊಳಗೆ ಮಾಡ್ಬಿಡ್ಬೇಕು, ಈ ತರ ಮಾಡಕ್ ಹೋದ್ರೆ ರಿಸಲ್ಟ್ ಕೂಡ ಅದೇ ತರ ಆಗುತ್ತೆ. ಸೊ ಮನಸ್ಸನ್ನ ನೀವು ಎಲ್ಲಿ ತನಕ ಕಾಮ್ ಆಗಿಡ್ತೀರಾ, ಎಲ್ಲಿ ತನಕ ಕ್ಲಿಯರ್ ವಾಟರ್ ತರ ಮನಸ್ಸನ್ನು ಮಾಡ್ತೀರಾ, ಅವಾಗ ಮಾತ್ರ ಅದರ ಸೊಲ್ಯೂಷನ್ ಕೂಡ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ವಿಷಯವನ್ನ ಈ ವಿಡಿಯೋದ ಮೂಲಕ ನಾನು ಹೇಳಬೇಕು ಅಂತೇಳಿ ಪ್ರಯತ್ನ ಪಟ್ಟೆ. ಮತ್ತು ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.